ಎಲ್ಲರಿಗೂ ನಮಸ್ಕಾರ. ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್ ಎಂದಿನಂತೆ ತಮ್ಮೆದುರು ಹಾಜರಾಗಿದ್ದೀನಿ. ಸೊ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ದೇಶದ ಹಲವೆಡೆ ಮಳೆ ತಾಂಡವವಾಡ್ತಾ ಇದೆ. ಜನರ ಬದುಕು ಬೀದಿಗೆ ಬಿದ್ದಿದೆ. ಗುಜರಾತ್ನಲ್ಲಂತೂ ವಾಹನಗಳು ನೀರಿನಲ್ಲಿ ಕೊಚ್ಚಿ ಕೊಚ್ಚಿ ಹೋಗ್ತಾ ಇವೆ. ನಮ್ಮ ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲೂ ಕೂಡ ಮಳೆಯ ಹಾವಳಿ ತೀವ್ರ ರೂಪವನ್ನು ತಾಳಿದೆ. ಇನ್ನೊಂದೆಡೆ ನಮ್ಮ ಸಂಸತ್ ಅಧಿವೇಶನ ಏನಿದೆ ಅದು ಇವತ್ತು ನಡೆದಿಲ್ಲ. ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಚರ್ಚೆ ನಡೆಯಬೇಕಾದ್ದು ಚರ್ಚೆ ನಡೆಯಲೇ ಇಲ್ಲ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದರೆ ಮಣಿಪುರ ಏನು ಹಿಂಸಾಚಾರ ಏನಿದೆ, 2 ತಿಂಗಳಿಗಿಂತ ಹೆಚ್ಚು ಅವಧಿಯಾದರೂ ಅಲ್ಲಿ ಹಿಂಸಾಚಾರ ನಿಲ್ತಾ ಇಲ್ಲ. ಈ ಬಗ್ಗೆ ಚರ್ಚೆ ನಡೆಸಬೇಕು ಅನ್ನೋದು ಒಂದು. ಎರಡನೇದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತಿನಲ್ಲಿ ಹಾಜರಾಗಬೇಕು ಮತ್ತು ಅವರು ಒಂದು ಹೇಳಿಕೆಯನ್ನು ನೀಡಬೇಕು ಅನ್ನೋದು. ಇದಕ್ಕೆ ಆಡಳಿತ ಪಕ್ಷ BJP ಸಿದ್ಧ ಇಲ್ಲ. ನೀವು ಚರ್ಚೆ ಮಾಡೋದಿದ್ರೆ ಅವಕಾಶ ಇದೆ, ಪ್ರಧಾನಿ ಅವರು ಯಾಕೆ ಬರಬೇಕು ಅನ್ನೋದು ಅವ್ರ ಪ್ರಶ್ನೆ. ಇವತ್ತು ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಮಾತನಾಡಲು ಚರ್ಚೆ ಮಾಡಿ ನಂತರ ನಾವು ಉತ್ತರ ಕೊಡ್ತೀವಿ ಅನ್ನೋದು. ಆದರೆ ಪ್ರತಿಪಕ್ಷಗಳ ಬಹಳ ಮುಖ್ಯವಾದ ಒಂದು ಒತ್ತಾಯ ಅಂತಂದರೆ ಪ್ರಧಾನಿಯವರು ಹಾಜರಿರಬೇಕು ಲೋಕಸಭೆಯಲ್ಲಿ. ಸೊ ಇದು ಮೊದಲ ಬಾರಿಯಲ್ಲ, ಹಲವು ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ಹಾಜರಿರಬೇಕು ಅನ್ನೋ ಒತ್ತಾಯ ಮಾಡುವ ಪರಿಸ್ಥಿತಿ ಏನಿದೆ ಅದು ನಿರ್ಮಾಣವಾಗಿ ಯಾವುದೋ ಕಾಲ ಆಗಿದೆ. ಇನ್ನೊಂದೆಡೆ ಆಮ್ ಆದ್ಮಿ ಪಕ್ಷದ ಸಂಸತ್ ಸದಸ್ಯ ಸಂಜಯ್ ಸಿಂಗ್ ಅವರನ್ನು ಈ ವಿಚಾರದಲ್ಲಿ ಒತ್ತಾಯ ಮಾಡಿದ್ದಕ್ಕಾಗಿ ಅವರನ್ನು ಈ ಒಂದು ಮಳೆಗಾಲದ ಅಧಿವೇಶನ ಮುಗಿಯುವವರೆಗೆ ಸಸ್ಪೆಂಡ್ ಮಾಡಲಾಗಿದೆ. ಇದನ್ನು ವಿರೋಧಿಸಿ ಇಂಡಿಯಾ ಅಥವಾ ಪ್ರತಿಪಕ್ಷಗಳ ಒಕ್ಕೂಟ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆಯನ್ನು ಪ್ರಾರಂಭಿಸಿವೆ. ಅದು ರಾತ್ರಿಯೂ ಪ್ರತಿಭಟನೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ನಡೆಯಬೇಕಾದಂಥ ಸಂಸತ್ ಅಧಿವೇಶನ ನಡೀತಾ ಇಲ್ಲ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಯಾಕೆ ಲೋಕಸಭೆಗೆ ಬರ್ತಾ ಇಲ್ಲ, ಇದು ಮೊದಲ ಪ್ರಶ್ನೆ. ಅವರು ಲೋಕಸಭೆಯಲ್ಲಿ ಒಟ್ಟಾರೆಯಾಗಿ ಎಷ್ಟು ಹೊತ್ತು ಕಳೆದರು ಅನ್ನೋ ವಿವರ ಕೂಡ ನನ್ನ ಬಳಿ ಇಲ್ಲ. ಪ್ರಧಾನಿ ಆಗಿರುವುದರಿಂದ ಅವರಿಗೆ ಕೆಲಸ ಜಾಸ್ತಿ ಇರುತ್ತೆ, ಒಪ್ಪಿಕೊಳ್ಳೋಣ. ಆದರೆ ಸಂಸತ್ತಿಗೆ ಅವರ ಬರಬೇಕಾದದ್ದು ಅವರ ಕರ್ತವ್ಯ ಅಲ್ವಾ? ಲೋಕಸಭೆಯಲ್ಲಿ ಅವರು ಹಾಜರಿದ್ದು ಮಣಿಪುರ ಹಿಂಸಾಚಾರದ ಬಗ್ಗೆ ಒಂದು ಹೇಳಿಕೆ ನೀಡಬೇಕಾದ್ದು ಅವರ ಕರ್ತವ್ಯ ಅಲ್ವಾ? ಅಮೆರಿಕದ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡುವ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಸಂಸತ್ತಿನ ಒಳಗಡೆ ಬಂದು ಯಾಕೆ ಮಾತನಾಡ್ತಿಲ್ಲ, ಅವರು ಯಾಕೆ ಹೇಳಿಕೆ ನೀಡುತ್ತಿಲ್ಲ? ಈ ಬಗ್ಗೆ ಹಲವು ರೀತಿಯ ವಾದಗಳು ಕೇಳಿಬರ್ತಾ ಇದೆ. ಬಹುಮಟ್ಟಿಗೆ BJP ಪರವಾಗಿರುವ ಮಾಧ್ಯಮಗಳೇನಿದೆ, ಬಹುತೇಕ ಮಾಧ್ಯಮಗಳು ಅವರು ವಾದ ಮಾಡ್ತಾ ಇರೋದು ಮೊದಲು ಚರ್ಚೆಗೆ ಅವಕಾಶವನ್ನು ಪ್ರತಿಪಕ್ಷಗಳು ಬಳಸಿಕೊಳ್ಳಿ, ಅದಾದ ಮೇಲೆ ಎಂಡಿಗೆ ಸರ್ಕಾರದ ಪರವಾಗಿ ಅಮಿತ್ ಶಾ ಉತ್ತರ ಕೊಡ್ತಾರೆ. ಅಮಿತ್ ಶಾ ಕೇಂದ್ರ ಗೃಹ ಸಚಿವರಾಗಿರುವುದರಿಂದ ಅವರಿಗೆ ಹೆಚ್ಚಿನ ವಿಚಾರಗಳು ಗೊತ್ತು. ಪ್ರಧಾನಿಯವರೇ ಯಾಕೆ ಬರಬೇಕು ಅನ್ನುವ ವಾದವನ್ನು ಪ್ರಾರಂಭಿಸಲಾಗಿದೆ. ಹಾಗೆಯೇ ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿದೆ ಅನ್ನುವ ಮೂಲಕ ಮಣಿಪುರದಲ್ಲಿ ನಡೆದ ಈ ಒಂದು ಅಮಾನವೀಯವಾದ ಘಟನೆ ಏನಿದೆ ಅದರ ಮಹತ್ವವನ್ನು ಕಡಿಮೆ ಮಾಡುವ ಒಂದು ಯತ್ನ ಕೂಡ ಮಾಧ್ಯಮಗಳು ಸೇರಿ ಮಾಡ್ತಾ ಇವೆ. ಹಾಗಿದ್ದರೆ ಪ್ರಧಾನಿಯವರು ಯಾಕೆ ಸಂಸತ್ ಭವನಕ್ಕೆ ಬರ್ತಾ ಇಲ್ಲ ಅನ್ನುವ ಪ್ರಶ್ನೆ. ವಿಶ್ವದ ಎಲ್ಲ ಜನತಂತ್ರ ರಾಷ್ಟ್ರಗಳಲ್ಲಿ ಸಂಸತ್ತು ಏನಿದೆ, ಲೋಕಸಭೆ ಮತ್ತು ರಾಜ್ಯಸಭೆ, ಅದು ಅತಿ ಮಹತ್ತರವಾದದ್ದು.
ಆಡಳಿತಾರೂಢ ಸರ್ಕಾರ ಏನಿದೆ ಪ್ರತಿ ವಿಚಾರವನ್ನು ಕೂಡ ಸಂಸತ್ತಿನ ಮುಂದೆ ಅದನ್ನು ಪ್ರಸ್ತುತಪಡಿಸಲಾಗುತ್ತೆ. ಯಾವ ದೇಶದಲ್ಲಿ ಎಲ್ಲ ನೀವು ಜನತಂತ್ರವಾದಿ ರಾಷ್ಟ್ರಗಳಲ್ಲಿ, ಆದರೆ ಭಾರತದಲ್ಲಿ ಅದು ಇತ್ತೀಚಿನ ವರ್ಷಗಳಲ್ಲಿ ನಡೀತಾ ಇಲ್ಲ. ನಾವು ರಫೇಲ್ ಡೀಲ್ ಬಗ್ಗೆ ಇಲ್ಲಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, ಹಲವು ವಿಚಾರಗಳನ್ನು ಇಲ್ಲಿ ಡಿನೈ ಮಾಡಲಾಗಿದೆ. ನೀವು ನಮ್ಮ ಸಂಸತ್ ಏನಿದೆ, ನಮ್ಮ ಈ ಜನತಂತ್ರ ವ್ಯವಸ್ಥೆ ಏನಿದೆ, ಇದರ ಮಾದರಿ ನಾವು ಇಂಗ್ಲೆಂಡಿಂದ ತೆಗೆದುಕೊಂಡದ್ದು. ಸೊ ಇಂಗ್ಲೆಂಡ್ನ ಇಡೀ ಸಂಸದೀಯ ನಡವಳಿಕೆ ಏನಿದೆ ಅದೇ ನಮಗೆ ಮೂಲ. ಹೀಗಿರುವಾಗ ಯಾವುದೇ ಸರ್ಕಾರ ಇದ್ದರೂ ಕೂಡ ಸಂಸತ್ತಿಗೆ ಬದ್ಧವಾಗಿರಬೇಕು. ಸಂಸತ್ತಿನ ಮುಂದೆ ಎಲ್ಲ ವಿಚಾರವನ್ನು, ಇನ್ಕ್ಲೂಡಿಂಗ್ ಇಂಟರ್ನ್ಯಾಷನಲ್ ಅಫೇರ್ಸ್. ಯೂಶ್ವಲಿ ದೇಶದ ಮುಖ್ಯಸ್ಥರು, ಪ್ರಧಾನಿಗಳು ವಿದೇಶಕ್ಕೆ ಹೋಗಿ ಬಂದ ಮೇಲೆ ಆ ಬಗ್ಗೆ ಕೂಡ ಹೇಳಿಕೆ ಕೊಡ್ತಾರೆ. ಅದು ಸಂಸತ್ತಿಗಿರುವ ಮಹತ್ವ. ಸಂಸತ್ತಿಗೆ ನಾವು ಅಧೀನರು ಅನ್ನುವುದು ಏನಿದೆ ಆಡಳಿತ ಪಕ್ಷದಲ್ಲಿ ಆ ಮನಸ್ಥಿತಿ ಇರಬೇಕು. ಭಾರತದಲ್ಲಿ ಆ ಮನಸ್ಥಿತಿ ಕಾಣದಿದ್ದರೆ ಅದು ಇಲ್ಲಿಯ ಜನತಂತ್ರ ಏನಿದೆ ಅದರ ಗುಣಮಟ್ಟವನ್ನು ತೋರಿಸುತ್ತೆ. ಭಾರತದ ಜನತಂತ್ರವನ್ನು ಹತ್ತಿಕ್ಕುವ ಯತ್ನ ನಡೆಯುತ್ತಿದೆ ಅನ್ನುವ ಅನುಮಾನ ಬರುವ ವಾತಾವರಣವನ್ನು ಅದು ಸೃಷ್ಟಿ ಮಾಡುತ್ತೆ. ಪ್ರಧಾನಿಯವರು ಹಾಗಿದ್ರೆ ಯಾಕೆ ಮಾತನಾಡ ನರೇಂದ್ರ ಮೋದಿಯವರು ಮಾತಿನ ಮಲ್ಲ, ಮಾತಿನ ಶೂರ. ಅವರು ಭಾವನಾತ್ಮಕವಾಗಿ ಮಾತನಾಡಬಲ್ಲರು. ಅವರು ಬಹಿರಂಗ ಸಭೆಗಳಲ್ಲಿ ಅವರು ಮಾತನಾಡುವುದೇನಿದೆ ಅದನ್ನು ತಾವು ಗಮನಿಸ್ತಾ ಇದ್ದಾರೆ. ಮಾತಿನ ಮೂಲಕ ಮೋಡಿ ಮಾಡ್ತಾ ಎಲ್ಲವನ್ನು ಸೆಳೆದುಕೊಳ್ಳಬಲ್ಲರು. ಅವರು ಎಲ್ಲೇ ಮಾತಾಡಲಿ ಅಲ್ಲ ಮಾತನಾಡುವಾಗ ಟೆಲಿಪ್ರಾಂಪ್ಟರ್ ಇರುತ್ತೆ ಎನ್ನುವ ವಾದ ಇದೆ. ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಆದ್ದರಿಂದ ನಾನು ಸುಮ್ಮನೆ ಆರೋಪ ಮಾಡಬಾರ್ದು. ಅಲ್ಲಿ ಒಬ್ಬರು ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಹೊರಗಡೆ ಮಾತನಾಡ್ತಾರೆ, ಇನ್ನೊಂದು ಮಾತಾಡ್ತಾರೆ. ಆದರೆ ಒಂದು ಗುಣವನ್ನು ನಾನು ನರೇಂದ್ರ ಮೋದಿ ಅವರು ಗಮನಿಸಿದ್ದೇನೆ, ಅವರು ಪ್ರಶ್ನೆ ಕೇಳುವುದನ್ನು ಇಷ್ಟಪಡಲಾರರು. ಯಾರು ಪ್ರಶ್ನೆ ಕೇಳಿದರು, ಪ್ರಶ್ನೆ ಕೇಳಿದವರು ತಮ್ಮ ವೈರಿ ಅನ್ನುವ ತೀರ್ಮಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ಅಂತಹ ವಾತಾವರಣವನ್ನು ಸೃಷ್ಟಿಸಲಾಗಿದೆ. ಅಂದರೆ ನರೇಂದ್ರ ಮೋದಿಯವರು ಪ್ರಶ್ನಾತೀತ ನಾಯಕರು, ಅವರನ್ನು ಪ್ರಶ್ನಿಸಕೂಡದು. ನಾವು ದೇವರಿಗೇನು ಪ್ರಶ್ನೆ ಕೇಳ್ತೀವಿ, ಕೇಳಲ್ವ, ಕೇಳಕೂಡದು. ಆದ್ದರಿಂದ ಅವರಿಗೆ ಪ್ರಶ್ನೆ ಕೇಳುವಂತಿಲ್ಲ. ಆ ಮನಸ್ಥಿತಿಯನ್ನು ನರೇಂದ್ರ ಮೋದಿಯವರೇ ಡೆವಲಪ್ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸಂಸತ್ತಿನಲ್ಲಿ ಕೇಳುವುದೇ ಪ್ರಶ್ನೆ. ಜನತಂತ್ರ, ಪತ್ರಿಕೋದ್ಯಮ ಎಲ್ಲವನ್ನೂ ಕೂಡ ಬಹಳ ಮುಖ್ಯವಾಗಿ ನೀವು ಪ್ರಶ್ನಿಸಬೇಕು. ಪ್ರತಿಪಕ್ಷಗಳು ಸಂಸತ್ತಿನಲ್ಲಿ ಇರುವುದು ಪ್ರಶ್ನಿಸುವುದಕ್ಕಾಗಿ. ಆ ಮೂಲಕ ಜನತಂತ್ರವನ್ನು ಉಳಿಸುವ ಕೆಲಸವನ್ನು ಮಾಧ್ಯಮ ಹಾಗೂ ಸಂಸತ್ತಿನಲ್ಲಿರುವವರು ಪ್ರಶ್ನಿಸ್ತಾರೆ, ಅಪೋಸಿಷನ್ನಲ್ಲಿರುವವರು. ಆದರೆ ಇವತ್ತು ಪ್ರತಿಪಕ್ಷಗಳ ಪ್ರಶ್ನಿಸುವ ಅಧಿಕಾರವನ್ನು ಕಿತ್ತುಕೊಳ್ಳಲಾಗಿದೆ. ಅವರು ಏನನ್ನೂ ಪ್ರಶ್ನಿಸಕೂಡದು. ಅವರು ಪ್ರಶ್ನಿಸಿದ ತಕ್ಷಣ ಅವರು ತೊಂದರೆಗೆ ಸಿಲುಕುತ್ತಾರೆ. ಅಥವಾ ಪ್ರಶ್ನಿಸುವ ಅಧಿಕಾರವನ್ನು ಬೇರೆ ಬೇರೆ ಕಾರಣಗಳನ್ನು ನೀಡಿ ಮೊಟಕುಗೊಳಿಸುವಂಥದ್ದು, ಅವರು ಪ್ರಶ್ನಿಸದಂತೆ ನೋಡಿಕೊಳ್ಳುವ, ಇಂತಹ ಘಟನೆ ದೇಶದಲ್ಲಿ ನಡೆದಿದೆ. ಈ ಸಂದರ್ಭದಲ್ಲಿ ಪ್ರಧಾನಿಯವರು ಮಾತನಾಡಬೇಕಿತ್ತು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ BJP ಮತ್ತು ಇವರ ಶಿಷ್ಯಗಳ ಮಾತನಾಡ್ತಾ ಇದೆ. ವಾಟ್ಸಪ್ ಯೂನಿವರ್ಸಿಟಿಯ ಸದಸ್ಯರು ಸಕ್ರಿಯರಾಗಿ ಮಾತನಾಡ್ತಿದ್ದಾರೆ. ಇಡೀ ಮಣಿಪುರದ ಘಟನೆಗೆ ಬೇರೆ ಬೇರೆ ಆಯಾಮಗಳನ್ನು ನೀಡಲಾಗ್ತಾ ಇದೆ. ಇದರ ಹಿಂದೆ ವಿದೇಶಿ ಶಕ್ತಿ ಇದೆ ಅನ್ನುವುದರಿಂದ ಪ್ರಾರಂಭವಾಗಿ ಈ ಸಮಸ್ಯೆ ಪ್ರಾರಂಭವಾದದ್ದು ಈಗಲ್ಲ, ಇನ್ಯಾವಾಗಲೂ ಪ್ರಾರಂಭ ಆಗಿತ್ತು. 70-80ರ ದಶಕದಲ್ಲಿ ಮಣಿಪುರದಲ್ಲಿ ಪ್ರಾರಂಭ ಆಯಿತು, ಅದು ಮುಂದುವರೆದುಕೊಂಡು ಬಂದಿದೆ ಅನ್ನೋದು ಒಂದು. ಇನ್ನೊಂದು, ಆ ಜನಾಂಗಗಳ ನಡುವೆ ಒಡೆದಿದೆಯಲ್ವಾ, ಆ ಒಡೆದಿರುವುದನ್ನು ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳುವಂತೆ. ಕುಕ್ಕಿ ಜನಾಂಗ ಏನಿದೆ ಅದರಲ್ಲಿ ಕೆಲವು ವಲಸೆಗಾರರು ಇದ್ದಾರೆ ಅನ್ನೋದು ನಿಜ. ಆದರೆ ಅವರ ಮೇಲೆ ದೇಶದ್ರೋಹದ ಪಟ್ಟವನ್ನು ಕಟ್ಟೋದು ಮತ್ತು ಮೈತ್ರಿ ಜನಾಂಗವನ್ನು ಎತ್ತಿ ಕಟ್ಟುವ ಕೆಲಸವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವಾಟ್ಸಪ್ ಯೂನಿವರ್ಸಿಟಿಯ ಸದಸ್ಯರು ಮಾಡ್ತಿದ್ದಾರೆ, ಅವರು ಮಾತನಾಡ್ತಿದ್ದಾರೆ. ಪ್ರಧಾನಿಯವರು ಬಂದು ಇದನ್ನು ಸಂಸತ್ತಲ್ಲಿ ಹೇಳುವಾಗಿಲ್ಲ, ಯಾಕೆಂದರೆ ಸಂಸತ್ತಿನಲ್ಲಿ ವಾಟ್ಸಪ್ ಯೂನಿವರ್ಸಿಟಿಯ
ವಿಷಯಗಳನ್ನು ಚರ್ಚಿಸುವಂತಿಲ್ಲ. ಪಾರ್ಲಿಮೆಂಟ್ ಭವನದಲ್ಲಿ ಪಾರ್ಲಿಮೆಂಟ್ನ ಮುಂದೆ ನಿಂತು ಸುಳ್ಳು ಹೇಳುವಂತಿಲ್ಲ. ಸುಳ್ಳು ಪ್ರಚಾರ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ 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 ಹೋಗಬೇಕು. ಆ ಸುಳ್ಳುಗಳನ್ನು ಹೇಳ್ತಾ ಅಲ್ಲೊಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಅದಾದ ಮೇಲೆ ಮುಂದೆ ನೋಡಿಕೊಳ್ಳೋಣ ಅನ್ನುವ ಮನಸ್ಥಿತಿ ಇಲ್ಲಿ ನನಗೆ ಕಂಡು ಬರ್ತಾ ಇದೆ. ವಿಶ್ವದ ಯಾವುದೇ ರಾಷ್ಟ್ರದ ತೆಗೆದುಕೊಳ್ಳಿ, ನೀವು ಪ್ರಧಾನಮಂತ್ರಿ ಲೋಕಸಭೆಗೆ ಬರಲಿ ಅಂತ ಒತ್ತಾಯ ಮಾಡಿ ಪ್ರತಿಭಟನೆ ಮಾಡುವಂಥ ಇನ್ನೊಂದು ಉದಾಹರಣೆ ವಿಶ್ವದಲ್ಲಿ ಎಲ್ಲೂ ಇಲ್ಲವೇ ಇಲ್ಲ. ಭಾರತ ಹಲವು ಪ್ರಧಾನಿಗಳನ್ನು ಕಂಡಿದೆ. ನೆಹರು ಮತ್ತು ವಾಜಪೇಯಿ ನಡುವಿನ ಸಂಘರ್ಷದ ಹಲವು ಇತಿಹಾಸದ ಪುಟಗಳಿವೆ, ನೀವು ತಿರುಗಿ ಹಾಕ್ಬೋದು, ನೋಡ್ಬೋದು. ಜನತಂತ್ರ ಹೇಗೆ ನಡೀಬೇಕು ಅಂತ ನೆಹರುವನ್ನು ಹೀಗಳಿಯುವ ಜನ, ಈ ವಾಟ್ಸಪ್ ಯೂನಿವರ್ಸಿಟಿಯ ಜನ, ಬಿ ಜೆ ಪಿ ಜನ ಅದನ್ನು ಓದಬೇಕು. ಅದಾದಮೇಲೆ ಇಂದಿರಾ ಗಾಂಧಿ ಕೂಡ ಅವರು ಸರ್ವಾಧಿಕಾರಿ ಅಂದರೂ ಕೂಡ ಅವರು ಈ ರೀತಿ ಸಂಸತ್ತಿನಿಂದ ತಪ್ಪಿಸಿಕೊಂಡಿರಲಿಲ್ಲ. ಭಾರತದ ಎಲ್ಲ ಪ್ರಧಾನಿಗಳಿಗೂ ಕೂಡ ಸಂಸತ್ತಿನ ಬಗ್ಗೆ ಒಂದು ಉತ್ತರದಾಯಿತ್ವ, ಅಕೌಂಟಬಿಲಿಟಿ ಇತ್ತು. ಅವರು ಬಂದು ಮಾತನಾಡ್ತಿದ್ರು, ಅದು ಹೇಳ್ತಿದ್ರು. ಆದರೆ ಇವತ್ತು ಅದು ಆಗಿದೆ. ಸೊ ಯಾವುದೇ ಪ್ರಧಾನಿ ಇರಲಿ, ನಾನು ಸಂಸತ್ತಿಗೆ ಬರಲಾರೆ ಮತ್ತು ಮಾತನಾಡಲಾರೆ ಅನ್ನೋದೇನಿದೆ ಅದು ಜನತಂತ್ರ ವಿರೋಧಿ ಮನಸ್ಥಿತಿಯನ್ನು ತೋರಿಸುತ್ತೆ. ನಾನು ಜನಪ್ರತಿನಿಧಿಗಳನ್ನು ನಾನು ಎದುರಿಸಲಾರೆ, ಜನರ ಮುಂದೆ ಮಾತಾಡ್ತೀನಿ. ಯಾಕೆ ಜನ ಪ್ರಶ್ನಿಸಲ್ಲ, ಭಾರತೀಯರು ಪ್ರಶ್ನಿಸೋರು ಹೊರಟೋಗಿದ್ದಾರೆ. ಯಾರು ಅಭಿಮಾನಿಗಳಿರ್ತಾರೋ ಅವ್ರು ಪ್ರಶ್ನಿಸಲ್ಲ. ಅಭಿಮಾನಿ ಅನ್ನುವುದು ಅಭಿಮಾನ ಎನ್ನುವುದು ಆಲೋಚನಾ ಶಕ್ತಿಯನ್ನು ಕೊಂದುಕೊಡುತ್ತೆ. ಆದ್ದರಿಂದ ಅದರಿಂದ ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡೋದು ಭಾಳ ಸುಲಭ, ಸಾರ್ವಜನಿಕ ಸಭೆಗಳಲ್ಲಿ ಸುಳ್ಳು ಹೇಳೋದು ಭಾಳ ಸುಲಭ. ಯಾಕೆಂದರೆ ಅದನ್ನು ಕೇಳುವವರೆಲ್ಲ ಮಾನಸಿಕವಾಗಿ ಕಳೆದುಕೊಂಡಂಥವ್ರು, ಆಲೋಚನಾ ಶಕ್ತಿಯನ್ನು ಅಡವಿಟ್ಟವರು. ಅವರು ಅಭಿಮಾನಿ ದೇವತೆಗಳು, ಪೂಜೆ ಮಾಡಬಲ್ಲವರು ಅಷ್ಟೇ. ಪೂಜೆ ಮಾಡುವವರ ಮುಂದೆ ಮಾತನಾಡೋದು ಭಾಳ ಚೆನ್ನಾಗಿರುತ್ತೆ. ಅವ್ರು ನಮ್ಮನ್ನು ಪೂಜಿಸ್ತಾ ಇರ್ತಾರೆ, ಆವಾಗ ನಾವು ಅವರಿಗೆ ವರ ಕೊಡ್ತಿರ್ತೀವಿ. ಅದು ಬಹಳ ಇದು. ಆದರೆ ಪ್ರಶ್ನಿಸುವವರ ಮುಂದೆ ಇದೆಯಲ್ಲ, ಪ್ರಶ್ನಿಸುವವನ್ನು ಎದುರಿಸುವುದಕ್ಕೆ ಒಂದು ಎದೆಗಾರಿಕೆ ಬೇಕು. ಆ ಎದೆಗಾರಿಕೆ ಸತ್ಯನಿಷ್ಠೆಯಿಂದ ಬರುವಂಥದ್ದು. ಆ ಎದೆಗಾರಿಕೆ ಕುತಂತ್ರವಿಲ್ಲದ ರಾಜಕಾರಣದಿಂದ ಬರುವಂಥದ್ದು. ಆ ಎದೆಗಾರಿಕೆ ನೀವು ಸತ್ಯದ ಪರವಾಗಿದ್ದರೆ ಬರುವಂಥದ್ದು. ಆದರೆ ಎಲ್ಲವನ್ನ ರಾಜಕೀಯ ಲಾಭದ ದೃಷ್ಟಿಯಿಂದ ನೋಡುವ ಮನಸ್ಥಿತಿ ಇದೆಯಲ್ಲ, ಅದು ನಿಮಗೆ ಈ ಎದುರಿಸುವ ಎದೆಗಾರಿಕೆಯನ್ನು ನೀಡಲಾರದು, ತಪ್ಪಿಸಿಕೊಳ್ಳುವ ಮನಸ್ಥಿತಿಯನ್ನು ಕೊಡುತ್ತೆ. ಎಲ್ಲದಿಂದ ತಪ್ಪಿಸಿಕೊಂಡು ಹೋಗುವಂಥ ಈಗ ಆ ಸ್ಥಿತಿ ಇದೆ ಅಂತ ನನಗೆ ಅನಿಸುತ್ತೆ. ಇದು ಭಾರತದ ಜನತಂತ್ರದ ದುರ್ದೈವ ಅಂತಲೇ ನಾನು ನಂಬಿದ್ದೇನೆ. ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿಯವರು ಅವರು ಈ ಸ್ಥಿತಿಯಲ್ಲಿ ಸಂಸತ್ತಿಗೆ ಬರಬೇಕು. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕನಿಷ್ಠ ಒಂದು ಹೇಳಿಕೆಯನ್ನಾದರೂ ನೀಡಬೇಕು. ಅದು ಬರದ ಅವರೇ ಬರದ ಹೇಳಿಕೆ, ಇನ್ನೊಬ್ಬರು ಕೊಟ್ಟದ್ದು, ಅದು ಇಂಪಾರ್ಟೆಂಟ್ ಅಲ್ಲ. ಆದರೆ ಇವತ್ತು ಸಂಸತ್ತಿಗೆ ಮಣಿಪುರದ ಹಿಂಸಾಚಾರ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿಯವರ ಹೇಳಿಕೆ ಬರಬೇಕಾದ್ದು ಬಹಳ ಮುಖ್ಯ. ಈ ವಿಚಾರದಲ್ಲಿ ಬಿ ಜೆ ಪಿ ಮೊಂಡಾಟ ಮಾಡಬಾರದು. ಯಾಕೆಂದರೆ ಸಂಸತ್ತು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳಿಗಿಂತ ಉನ್ನತವಾದ್ದು. ಅದರ ಆ ಔನ್ನತ್ಯವನ್ನು ಉಳಿಸಬೇಕಾದ ಕರ್ತವ್ಯ ಸರ್ಕಾರದ ಮೇಲಿದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಎಲ್ಲರಿಗೂ ಕೂಡ ಶುಭರಾತ್ರಿ.